ಯಾರು? ಸರ್ ತಮ್ಮ ಹೆಸರು? ಬಿ ಎನ್ ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬಳ್ಳಾಪುರ. ಸರ್ ನಾವು ನಿಮ್ಮ ಹತ್ರ 5 ನಿಮಿಷಗಳ ಕಾಲ ಮಾತಾಡ್ಬೋದಾ? ಫ್ರೀ ಇದ್ದೀರಾ? ಏನು ಹೇಳಿ? ಅಲ್ಲ, 5 ನಿಮಿಷ ನಿಮಗೆ ಆರೋಗ್ಯ ಸಲಹೆ ಕೊಡ್ತೀವಿ ಒಂದು. ಇದು 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 ಅಂತದ್ದು ಗ್ಯಾಸ್ಟ್ರಿಕ್ ಪಾಸ್ಟ್ರಿಕ್ ಇಂದ ಅದನ್ನ ನನಗೆ ಇವಾಗಲೇ ಹೇಳ್ಬಿಡಿ, ನಾನು ಆಮೇಲೆ ನಾನು ಕೆಟ್ಟ ಕೆಟ್ಟ ಮಾತು ಬೈಕೊಡ್ತೀನಿ. ಸರ್ ಖಂಡಿತ ಇಲ್ಲ, ಖಂಡಿತ ಇಲ್ಲ. ಊಟ ಬಿಟ್ಟು ಅಲ್ಲಿ ಒಂದು 2 ತಿಂಗಳು ಆಗ್ಬೋದು. ಸರ್ ಖಂಡಿತ ಇಲ್ಲ ಸರ್, ನಾವು ಗ್ಯಾಸ್ಟ್ರಿಕ್ ಬಗ್ಗೆ ಎಲ್ಲ ಒಂದು ಸ್ವಲ್ಪ ನಮ್ಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ರಿ, ನೀವು ಹೇಳ್ತೀವಿ. ಹ್ಞೂ ಆಯಿತು. ಏನು ಗೊತ್ತಾ, ನಾವು ಸತತ ನಮ್ಮ ತಂದೆ ತಾತರ ಕಾಲದಿಂದ ಸತತ 55 ವರ್ಷಗಳಿಂದ ನಾವು ಆಯುರ್ವೇದಿಕ್ ಔಷಧಾಲಯನ ತಕ್ಕೊಂಡು ಬಂದಿದ್ದೀವಿ, ನಾಟಿ ಔಷಧ. ನಮಗೇನು ಗೊತ್ತಾ, ಈ ಕಂಬ್ರುದೇಗು, ಪಿತ್ತ, ಕಫ ಈ ಥರ ಎಲ್ಲ ಪೈಲ್ಸ್ ಎಲ್ಲ ಆಗಿರುತ್ತಲ್ಲ ಸರ್, ಅದಕ್ಕೆಲ್ಲ ನಾವು ನಾಟಿ ಔಷಧಿ ಕೊಡ್ತೀವಿ. ಯಾವ್ದು ಹಾಂ ಏನು ಇಷ್ಟಿತ್ತಂದ್ರೆ ಯಾವ ಎಲ್ಲ ಫೋನ್ ಮಾಡ್ರಿ ಅಂತ ಹೇಳಿದ್ರು. ಹಾಂ ನಮ್ಗೆ ಯಾರು ಸರ್ ಫೋನ್ ಮಾಡ್ರಿ ಅಂತ, ಪೈಸೆ ಅದು ಇದಾಯ್ತು ಅಂತ ಯಾರು ಹೇಳ್ತಾರು ಸರ್? ನಾವು ನಿಮ್ಗೆ ಆಗೈತೆ ಅಂತ ಹೇಳ್ತಿಲ್ಲ, ಕೆಲವು ನಂಬರ್ಗಳನ್ನ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಫೋನ್ ಮಾಡ್ತಾ ಇದೀವಿ ಅಷ್ಟೇನೆ. ಇಂಥ ನನ್ನ ಮಕ್ಕಳು ಮಾಡೋದೇ ನಮ್ಮ ಜೀವನ, ಬರೋಗಡೆ ಬಸ್ಸು ಲಾರಿ ತಾವ. ಎರಡು ಮಾತು ಮುಗಿಸ್ಬಿಡಿ ಸರ್, ಏನು ನನಗೆ 5 ಹೇಳ್ತೀನಿ. ಅಲ್ಲ ಸರ್, ಇದು ನಮ್ಮ ಈ ಶಿಷ್ಣು ನಿಮ್ಮಿರುವಿಕೆ. ನಿಮ್ಗೆ ಶಿಷ್ಣು ನಿಮ್ಮಿರುವಿಕೆ ಏನಾದ್ರು ದೌರ್ಬಲ್ಯ ಇದೆಯಾ? ಇಲ್ಲ, ಇದು ಒಂದ್ ಸ್ವಲ್ಪ ರಿಸರ್ಚ್ ಮಾಡ್ಬೇಕಾದ್ರೆ ಉರಿದೈತೆ ಅಷ್ಟೇ, ಉಷ್ಣ ಏನಾಗಿಲ್ಲ. ಉಷ್ಣ ಅಲ್ಲ ಸರ್, ಶಿಷ್ಣು ನಿಮ್ಮಿರುವಿಕೆ. ಶಿಷ್ಣು? ಹ್ಮ್, ಶಿಷ್ಣು ಅಂದ್ರೆ ಗೊತ್ತಾಗ್ಲಿಲ್ಲ ನಿಮ್ಗೆ? ಶಿಷ್ಣು ವಿಷ್ಣುನಾ ರೇ, ಶಿಷ್ಣು ನಿಮ್ಮಿರುವಿಕೆ. ನಿಮ್ಗೇನ ನಿಮ್ಮಿರುವಿಕೆ ಪ್ರಾಬ್ಲಮ್ ಇದೆಯಾ? ಇಲ್ಲ, ನಾವು ಇಲ್ಲ ಏನು, ಇದು ಎಲ್ಲಾರ ದೇವಸ್ಥಾನಕ್ಕೆ ಹೋಗ್ತೀವಿ ಅಷ್ಟೇ. ವಿಷ್ಣು ಪ್ರಶ್ನೆ ಏನು ಇಲ್ಲ, ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ಕೊಂಡು ಧರ್ಮಸ್ಥಳ. ಆಮೇಲೆ ಸರ್, ಸರ್ ನಿಮ್ಮಂತ ನಾವು ಕಲ ಇದು ನಮ್ಗೆ ಸಖತ್ ಜನ ಇದೆ ಕಸ್ಟಮರು. ಶಿಷ್ಣು ಅಂತ ಅರ್ಥ ಆಗ್ಲಿಲ್ಲ ಅಂತ ಏನು ಅಂತ ಕೇಳಿ, ಸುಮ್ನೆ ಏನು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡಿ. ಏನಿಲ್ಲ ಮಗ, ಶಿಷ್ಣು ಅಂದ್ರೆ. ಹಲೋ, ಅಲ್ಲ ಶಿಷ್ಣು ಅಂದ್ರೆ ಏನು? ಅವ್ನು ರವಿ ಕೊಟ್ಟಿದ್ದ. ಶಿಷ್ಣು ಅಂದ್ರೆ ಅದೇ ವಿಷ್ಣು ಅಂತ ತಿಳ್ಕೊಂಡೆ ಸ್ವಾಮಿ ನಾವು. ಚುಲ್ಲಿ ನಾನು ವಿಷ್ಣು ಅಂತ ಅಂತ ನಮ್ಮ ಮನೆಯವ್ರು ಕೇಳ್ತಾ ಇದ್ನಿ. ನಮ್ಗೆ ಶಿಷ್ಣುನು ಬೇಡ ಉಷ್ಣನು ಬೇಡ ಸರ್, ಅದೇನ್ ನಮ್ಗೆ ಹಂಗ ಹೇಳಿದ್ರೆ ನಾವು ದೇವ್ರು ಅಂತ ತಿಳ್ಕೊಂತೀವಿ. ಹ್ಞೂ ಸರ್, ನಾವು ಈ ಶಿಷ್ಟು ನಿಮ್ಮಿರ್ಬೇಕು, ಒಬ್ಬೊಬ್ರಿಗೆ ಎದೊಳಲ್ವಲ್ಲ ಸರ್ ಕ್ಲೀನ್ ಆಗಿ. ಅದಕ್ಕೆ ಎದೊಳಿದ್ರೆ ಬಂದು ಅದಕ್ಕೆ ಮಾಡೋಣ ನಾವು. ಅಲ್ಲ ಸರ್, ನೀವೇನು ಮಾಡಬೇಡಿ ಸರ್, ನಾವು ಔಷಧಿ ಕೊಡ್ತೀವಿ ಸರ್. ನೀವು ಶಿಷ್ಣು ಕೇಳೋಣಲ್ಲ ಅಂತ ಬಂದ ಔಷಧಿ ಕೇಳೋಣ ಸರ್. ನಾವೇ ಫ್ರೀ ಉಚಿತವಾಗಿ ನಿಮ್ಮ ಮನೆ ಮನೆಗೆ ನಾವು ತಲುಪಿಸ್ತೀವಿ. ಯಾಕೆ ನಿಮ್ಮ ಶಿಷ್ಣು ನಿಮ್ಮಿರ್ಬೇಕು, ನಿಮ್ಮಿರ್ಬೇಕು ಆಗ್ಬೇಕು. ನನಗೆ ಇದು ಅದನ್ನು ನೀವು ನೋಡಿ. ಹಲೋ, ನಮ್ಗೆ ಏನ್ ಶರ್ಮ ಮಾಡಿದೀವ್ ನಾವು, ಅವ್ನ ಟಿಟಿ ಅಂತ ಫೋನ್ ಮಾಡಿದ್ರಿ ಅಂತ ನಾವು ತಿಳ್ಕೊಂಡ್ರಿ. ಇವತ್ತು ಆಲ್ ತುಪ್ಪ ವಿಷ್ಣುನು ಬೇಡ ಉಷ್ಣನು ಬೇಡ ಸರ್, ನಮ್ಗೆ ವಿಷ್ಣು ಅಂತ ತಿಳ್ಕೊಂಡಿದೀವಿ ನಾವು ಸರ್. ಆಯ್ತು ಸರ್, ನಾವು ಉಚಿತವಾಗಿ ಮನೆ ಮನೆಗೆ ನಾವು ಉಚಿತವಾಗಿ ಉಚಿತವಾಗಿ ಶಿಷ್ಣು ಕೊಡು ಅಂದ್ರೆ. ಅಲ್ಲ ಸರ್, ಶಿಷ್ಣು ಕೊಡು ಅನ್ಬೇಡ, ನಿಮ್ಮ ಶಿಷ್ಣು ನಿಮ್ಮಿರುವಿಕೆ ಮಾಡ್ತೀವಿ. ಶಿಷ್ಣು ಬೇಡ, ನಿಗಿರುವಿಕೆನು ಬೇಡ, ಯಾತ್ರದ ಬೇಡ. ನಮ್ಮನ್ನ ನೋಡ ಕೂತಿಂದ್ರೆ ಅಲ್ಲಿ 1.5 ತಿಂಗಳು ಆಯ್ತು ಶಿಷ್ಣು ಬೇರೆ ಅಂತ ನೀನು. ಅಲ್ಲ ಶಿಷ್ಣು, ಅಲ್ಲ ಸರ್, ಸರ್ ನೀವು ದಯವಿಟ್ಟು ನಾವು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಸರ್. ನಮ್ಗೇನು ಶಿಷ್ಣ ಕಟ್ಕೊಂಡು? ಅಲ್ಲ ಸರ್, ನಿಮ್ ಶಿಷ್ಣು ನಮ್ಗಲ್ಲ ಸರ್, ನಮ್ದಲ್ಲ. ನಿಮ್ಗೆ ಒಂದ್ ಸ್ವಲ್ಪ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಎದೊಳೋದು ಕಮ್ಮಿ ಆಗಿದ್ರೆ ನಾವೊಂದು ಔಷಧಿ ಕೊಡ್ತೀವಿ, ನಾಟಿ ಔಷಧ. ಆ ನಾಟಿ ಔಷಧ ನೀವು 3 ದಿವಸ ತಿಂದ್ರೆ ನಿಮ್ದು ಕುದುರೆ ಕುದುರೆ ತರ ಆಗುತ್ತೆ. ಕುದುರೆ ತರ ಆಗಿ ಆ ಅಂತ ಏನು ಓಡ್ಬೋದು ಅವಾಗ. ಅಲ್ಲ ಸರ್, ಅಲ್ಲ ಸರ್, ನಮ್ಗೆ ಕೊಡ ಔಷಧಿ ತಗೊಂಡ್ರೆ ನೀವು ನಿಮ್ದು 6 ಇಂಚ್ ಆಗುತ್ತೆ.
ಸರ್ ನಿಮ್ ಶಿಷ್ಣು ಸರ್ ನಮ್ದಲ್ಲ ನಮ್ ಶಿಷ್ಣನು ಬೇಡ ಯಾವ ಶಿಷ್ಣನು ಬೇಡ ನಮ್ಗೆ ಉಸ್ಕಿನ ಬೇಡ ಸರ್ ನಿಮ್ಗೆ ಎದ್ದೊಳ್ಬೇಕ ಬೇಡವಾ ಸರ್ ಅಷ್ಟ ಹೇಳಿ ಸರ್ ಇದೇ ಎದ್ದೇಳ್ಬೇಕು ಬದಲ್ಬೇಕು ಅಂದ್ರೆ ಕುಳು ನೀರು ತಿಂದ್ರೆ ಎದ್ದೇಳಲ್ಲ ಅಷ್ಟ ಟೈಮ್ ಸರಿಯಾಗಿ ಊಟ ತಿಂಡಿ ತಿನ್ಕೊಂಡು ಯಾವ್ದು ಹೇಳಿಲ್ಲ ಅಂತ ಅಂದ್ರೆ ಅದ್ ಹೆಂಗ ದೇವ್ರ ಕಡೆ ಮಾತು ನೀನು ಅದನ್ನೆಲ್ಲ ನೀನ್ ತಯಾರು ಮಾಡಂಗಿದ್ರೆ ನೀನ್ ಫೋನ್ ಮಾಡಿ ಹಾಕಿ ಅಡ್ರೆಸ್ ಕೇಳ್ಬೇಕಾಯ್ತು ನಿಂತಿಷ್ಟ ನೋಡ್ಕೆ ಮೊದ್ಲು ಅಲ್ಲ ಸರ್ ಅಲೋ ನಮ್ಗೆ ಶಿಷ್ಣ ಸಿಕ್ಕಿ ಸಾಕು ಕುಂತವಳು ಸರ್ ನಿಮ್ದು ಈಗ ಕ್ಲೀನ್ ಆಗಿ ಶಿಷ್ಣು ನಿಮಿರುಕ್ಕೆ ಆಗುತ್ತಾ ಇಲ್ವಾ ಸರ್ ಶಿಷ್ಣ ಶಿಷ್ಣಗೆ ನಾ ಅದಕ್ಕೆ ದೇವ್ರ ಶಿಷ್ಣನ ಇದನ್ನ ಗಡ್ಬಿಣಿ ಮಾಡಕ್ಕೆ ಸರ್ ನಿಮ್ದು ಕ್ಲೀನ್ ಆಗಿ ಎದಳುತ್ತಾ ಇಲ್ವಾ ಸರ್ ಅಷ್ಟ ಹೇಳಿ ಸರ್ ಇದ್ರೆ ಅದಕ್ಕೆ ಮಾಡೋಣ ಅಲ್ಲ ಸರ್ ಎದಳುತ್ತಾ ಯಾರು ನಿಮ್ಗೆ ಈಗ ಶಿಷ್ಣ ಕಟ್ಟಿಗೆ ನಮ್ಗೆ ನಿಮ್ಗೇನಾಗ್ಬೇಕಾಯ್ತು ಶಿಷ್ಣ ಕಟ್ಟಿಗೆ ನಮ್ಗೇನಾಯ್ತು ನಾನು ವಿಷ್ಣು ಅಂತ ತಿಳ್ಕೊಂಡಿದ್ದೀನಿ ಸರ್ ನಾವು ನಿಮ್ಗೆ ಎದೊಳ್ಳಿಲ್ಲ ಅಂತಂದ್ರೆ ಎದೊಳಂಗ್ ಮಾಡ್ತೀವಿ ಸರ್ ನಿನ್ ನೋಡ್ಗ ನಮ್ಗೇನ್ ನೋಡ್ತೀವಿ ನಾವು ಶಿಷ್ಣಾಗ ನೀವು ಹಲೋ ಇಲ್ಲ ರೀ ಶಿಷ್ಣ ಅಲ್ಲ ಶಿಷ್ಣುನೇ ಇಲ್ವಾ ನಿಮ್ಗೆ ಹ್ಮ್ ಶಿಷ್ಣನೇ ಇಲ್ಲ ನಾವು ಯಾವ್ದು ಶಿಷ್ಣ ನಾವು ಯಾವ್ದು ಒಂದು ಪೂಜೆನೂ ಮಾಡಿಲ್ಲ ಏನಿಲ್ಲ ನಾವು ಅಲ್ಲ ಸರ್ ಏ ಸುಮ್ನೆ ಸರ್ ಹಲೋ ಸುಮ್ನೆ ಚಾನಲ್ ಮಗ್ಗಿನ ಸಿಕ್ಬಿಟ್ರಪ್ಪ ನಮ್ ಕೈಗೆ ನಮ್ ಬಟ್ಟೆ ಮುದ್ರಿಕೊಂಡ್ಬಿಟ್ಟು ಆಗಿ ಹಲೋ ಹಲೋ ಇಲ್ಲ ರೀ ನಮ್ಗೆ ಇಷ್ಟು ಸಿಸ್ಟಮ್ ಇಲ್ಲ ಇಷ್ಟು ಬಾತ್ರೂಮ್ ಇಲ್ಲ ಆರೋಗ್ಯ ಎಣ್ಣೆ ಕುಡಿತೀವಿ ಎಲ್ಲ ಐತಿ ಇದೆಲ್ಲ ಐತಿ ನಮ್ಗೆ ಸರ್ ಆಯ್ತು ಸರ್ ನಮ್ಗೆ ನಾವ್ ಬೇಕು ಸರ್ ನಮ್ಗೆ ನಾಟಿ ಔಷಧದವ್ರು ನಾವು ಅಂತವ್ರಿಗೆ ಕೊಡು ಆಮೇಲೆ ನೀನು ಶಿಷ್ಣ ಕೊಟ್ಬಿಟ್ಟು ನೀನು ದಿನ ತಿಂಗಳು ತಿಂಗಳು ಹೋಗಿ ಆಸ್ಪತ್ರೆ ತೋರಿಸಬೇಕಾಗುತ್ತೆ ಸರ್ ನಾನ್ ಹೇಳ್ತಿರೋದು ನಿಮ್ದು ಕಣ್ರಿ ರೀ ಅದನ್ನೇ ಹೇಳಿದ್ದು ಓ ನಾವು ಕಲ್ಕಟ್ಟ ಜನ ಅಂತಾರು ಹಳ್ಳಿ ಜನ ಆಮೇಲೆ ನೀನು ಶಿಷ್ಣ ನೀನೇ ಹೋಗ್ಬೇಕಾಗುತ್ತೆ ಆಸ್ಪತ್ರೆ ತೋರ್ಸಕ್ಕೆ ಆಯ್ತಪ್ಪ ಈಗ ಐತೋ ಇಲ್ವಪ್ಪ ಹೋಗ್ಲಿ ಹಂಗಂತ ಬಾ ನೋಡಿದಂತೆ ಏನ್ ಮಾಡ್ತೀಯ ಸಿಕ್ಕಿಲ್ಲ ಅಂತ ನಾವೇ ಪರದಾಡ್ಕೊಂಡ್ ಬಂದಿದೀವಿ ನಮ್ಮನ್ನ ಎಷ್ಟು ದಿನ ಆಗ್ತದ ಅಂತ ಹಲೋ ಈಗ ನಮ್ ಶಿಷ್ಣಕ್ಕೆ ಅದು ನನ್ನ ಕೈಗೆ ಎಲ್ಲಿ ಎಲ್ಲಿ ಬರ್ಬೇಕಲ್ಲ ಬತ್ತಿನ ಅಲ್ಲಿಗೆ ಶಿಷ್ಣ ಕೊಡಿದಂತೆ ಯೋ ಶಿಷ್ಣು ಕೊಡಲ್ಲ ಕಣಯ್ಯ ನಾವು ಮತ್ತೆ ನಿಮ್ದು ಎದೊಳ್ಳಿಲ್ಲ ಅಂದ್ರೆ ಎದೊಳಂಗ್ ಮಾಡ್ತೀವಿ ಕಣಯ್ಯ ಔಷಧಿ ಕೊಟ್ಟು ಇಲ್ಲ ಹೇಳದ್ ಕೇಳಿಸ್ಕೊಳ್ಳಿ ನಿನ್ಗೆ ನಮ್ಮ ಔಷಧಿ ತಗೊಳಕ್ಕೆ ನಿನ್ಗೆ ಇಷ್ಟ ಇಲ್ಲ ಅಂತ ಅಂದ್ರೆ ನಾವೇ ಮನೆ ಮದ್ದು ಒಂದ್ ಹೇಳ್ತೀವಿ ನಿನ್ಗೆ ಮನೆಯೊಳಗೆ ಮಾಡ್ಕೊಂತೇನೆ ಆತರ ಏನು ಮನೆ ಮದ್ದು ಹೇಳ್ತೀವಿ ಮನೆ